ನಮಸ್ತೆ ಫ್ರೆಂಡ್ಸ್, ಶ್ರೀಮನೆ ಲವ್ಸ್ಗೆ ಸ್ವಾಗತ. ಇವತ್ತು ನಾನು ನಾಟಿ ಶೈಲಿಯ ಮಶ್ರೂಮ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ದೊಣ್ಣೆ ಬಿರಿಯಾನಿಗಿಂತ ರುಚಿಯಾಗಿರುತ್ತೆ. ಬಿರಿಯಾನಿ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಮೂರು ಹಸಿಮೆಣಸಿನ್ಕಾಯಿ, ಎರಡು ಈರುಳ್ಳಿ, ಎರಡು ಟೊಮೆಟೊ, ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು, ಏಲಕ್ಕಿ, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ. ಈಗ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ರೆಡಿ ಆಗಿದೆ. ಸ್ಟೌ ಅಂಟಿಸೋಣ. ಆಯಿಲು ಚಕ್ಕೆ ಲವಂಗ ಮಸಾಲ ಐಟಮ್ಸ್ ಎಲ್ಲ ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡೋಣ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಎರಡು ನಿಮಿಷ ಫ್ರೈ ಮಾಡಿ ಟೊಮೆಟೊ, ಎರಡು ನಿಮಿಷ ಆದಮೇಲೆ ಮಶ್ರೂಮ್ ಹಾಕೋಣ. ಈಗ ಮಶ್ರೂಮ್ ಜೊತೆ ಬಟಾಣಿನೂ ಸೇರಿಸೋಣ, ಹಸಿ ಬಟಾಣಿ. ಒಂದು 5 ನಿಮಿಷ ಫ್ರೈ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ 30 ನಿಮಿಷ ನೆನೆಸಿಟ್ಟಿದ್ದೆ, 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಈಗ ಅಕ್ಕಿನ ಸೇರಿಸೋಣ.
ಈಗ ಮೂರುವರೆ ಗ್ಲಾಸ್ ನೀರು ಹಾಕೋಣ. ಈಗ ಎರಡು ವಿಸಿಲ್ ಬಂದರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಈಗ ಮೊಸರು ಬಜ್ಜಿ ರೆಡಿ ಮಾಡೋಣ. ಮೊಸರು, ಸಾಲ್ಟು, ಸ್ವಲ್ಪ ನೀರು ಸೇರಿಸೋಣ. ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಸ್ವಲ್ಪ ಸೇರಿಸೋಣ. ಎಲ್ಲ ಮಿಕ್ಸ್ ಮಾಡಿ ಈಗ ರೆಡಿ ಆಯಿತು ಮೊಸರು ಬಜ್ಜಿ. ಈಗ ಬಿರಿಯಾನಿನೂ ರೆಡಿ ಆಗಿದೆ, ನೋಡೋಣ. ಟೇಸ್ಟಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಿರ್ತಾರೆ. ಹೋಟೆಲಲ್ಲಿ ಅಂದರೆ ಇಷ್ಟಪಡೋಲ್ಲ ಮಕ್ಕಳಿಗೆ, ಬಿರಿಯಾನಿ ಇಷ್ಟ ಆಗೋಲ್ಲ ಮಶ್ರೂಮ್ ಬಿರಿಯಾನಿ. ಮನೆಯಲ್ಲಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸಂಡೇ ಸ್ಪೆಷಲ್ ಇವಾಗ ಇದೆ ನಮ್ಮನೆಯಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾಮೆಂಟ್ ಮಾಡಿ ವಿಡಿಯೋ ಹೆಂಗಿದೆ ಅಂತ, ಮಶ್ರೂಮ್ ಬಿರಿಯಾನಿ.